ಚಿಕ್ಕೋಡಿಯಲ್ಲಿ ನಡೆದ ಸಂವಿಧಾನ ಉಳಿಸಿ ದೇಶ ಉಳಿಸಿ ಕಾರ್ಯಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯಾಧ್ಯಕ್ಷ ಡಾಕ್ಟರ್ ಆರ್ ಮೋಹನ್ರಾಜ್ ಚಾಲನೆ ನೀಡಿದರು. ಮೋದಿ ಮತ್ತು ಅಮಿತ್ ಶಾ ಅವರು ದೇಶ ಮಾರಾಟಕ್ಕೆ ಇಟ್ಟಿದ್ದಾರೆ. ಅವರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಅಮಿತ್ ಶಾ ದೇಶದ ಕಾನೂನು ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಕೂಡಲೇ ಶಾ ರಾಜೀನಾಮೆ ನೀಡುವಂತೆ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯಾಧ್ಯಕ್ಷ ಡಾಕ್ಟರ್ ಆರ್ ಮೋಹನ್ರಾಜ್ ಒತ್ತಾಯಿಸಿದರು. ಪಟ್ಟಣದ ಪಿಡಬ್ಲ್ಯೂಡಿ ಸಭಾಭವನದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವರ ಆಶ್ರಯದಲ್ಲಿ ಮಂಗಳವಾರ ಸಂವಿಧಾನ ಅರ್ಪಣಾ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡಿದ್ದ ಸಂವಿಧಾನ ಉಳಿಸಿ ದೇಶ ಉಳಿಸಿ ಎಂಬ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಅವರು ಮಾತನಾಡಿದರು. ದೇಶದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳು ನಡೆಯುತ್ತಿದ್ದು ಸಂವಿಧಾನವನ್ನು ಹಂತ ಹಂತವಾಗಿ ನಾಶಗೊಳಿಸುವ ಪಣ ಬಿಜೆಪಿ ತೊಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಹೊಸ ಚಳುವಳಿಗೆ ನಾಂದಿ ಹಾಡುವ ನಿಟ್ಟಿನಲ್ಲಿ ಸಂವಿಧಾನ ಉಳಿಸಿ ದೇಶ ಉಳಿಸಿ ಎಂಬ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ದೇಶದಲ್ಲಿ ಶೋಷಣೆಗೊಳಗಾದ ಸಾಕಷ್ಟು ಸಮುದಾಯಗಳಿವೆ. ಅವುಗಳನ್ನು ಮುಖ್ಯವಾಹಿನಿಗೆ ತರಲು ಭೀಮವಾದ ಹೋರಾಟ ಮಾಡಲಿದೆ ಎಂದರು. ಸಂವಿಧಾನ ಜಾರಿಯಾಗಿ 72 ವರ್ಷವಾದರೂ ಶೋಷಣೆಗೊಳಗಾದವರಿಗೆ ನ್ಯಾಯ ಸಿಕ್ಕಿಲ್ಲ. ಈ ಸಮಾವೇಶ ರಾಜ್ಯಕ್ಕೆ ಮಾದರಿಯಾಗಬೇಕಾಗಿದೆ ಎಂದರು. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಅತ್ಯಾಚಾರ ಕೊಲೆಗಳು ನಡೆಯುತ್ತಾ ಇವೆ. ಇಷ್ಟೆಲ್ಲ ಅನ್ಯಾಯಗಳು ನಡೆಯುತ್ತಾ ಇದ್ದರೂ ಕೇಂದ್ರ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಎಂದು ಕಿಡಿಕಾರಿದರು. ಧರ್ಮದ ವಿಚಾರದಿಂದ ಮನುವಾದಿಗಳು ನಮ್ಮನ್ನು ದಲಿತರನ್ನು ಒಡೆದು ಆಳುತ್ತಿದೆ ಎಂದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮನುವಾದಿಗಳ ಪರವಾಗಿ ಕಾರ್ಯ ಮಾಡುತ್ತಿದ್ದಾರೆ ಎಂದು ಗುಡುಗಿದರು. ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಚಳುವಳಿ ನಾಶ ಮಾಡುವ ಪಿತೂರಿ ನಡೆಯುತ್ತಿದೆ. ಅದಕ್ಕೆ ನಾವು ಜೀವಂತ ಇರುವವರೆಗೆ ಅವಕಾಶ ನೀಡುವುದಿಲ್ಲ ಎಂದರು. ಹಗಲು ರಾತ್ರಿ ಶ್ರಮ ಪಟ್ಟು ಈ ಚಳುವಳಿ ಸಮಾವೇಶವನ್ನ ಸಂಘಟನೆ ಮಾಡಿದ್ದೀರಂತೇಳಿ, ಇದರಿಂದ ಅನೇಕ ಶಕ್ತಿಗಳಿದ್ದಾರೆ, ವಿಶೇಷವಾಗಿ ಚಿಕ್ಕೋಡಿ ಮತ್ತು ರಾಯಬಾಗು ಗೋಕಾಕ್ ಅಥಣಿ ಅನೇಕರು ಇವತ್ತು ಈ ಸಮಾವೇಶದ ಯಶಸ್ವಿಗಾಗಿ ಸಾಕಷ್ಟು ಕಷ್ಟಗಳನ್ನ ಪಟ್ಟಿದ್ದಾರೆ, ಶ್ರಮವನ್ನ ಪಟ್ಟಿದ್ದಾರೆ. ಅದು ವ್ಯರ್ಥ ಆಗಬಾರದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿಗಳಿದೆ. ಅಮಿತ್ ಶಾ ಮೋದಿ ಅಂತಕ್ಕಂತ ದೇಶದ್ರೋಹಿಗಳು ಏನಿದ್ದಾರೆ ಈ ದೇಶದಲ್ಲಿ, ಇಡೀ ದೇಶವನ್ನ ಇವತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ. ಇಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಭೀಮಾ ಕೋರೆಂಗ ಅವರ ಸೈನಿಕರ ರೀತಿ ಇವತ್ತು ಈ ದೇಶವನ್ನ ಕಾಪಾಡಬೇಕಾಗಿದೆ. 1818 ಈ ಅಸಮಾನತೆ ಸಮಾಜವನ್ನ ತೊಳೆದು ಹಾಕ್ಬೇಕು ಅಂತೇಳಿ, ಅಸ್ಪೃಶ್ಯತೆಯನ್ನ ತೊಳೆದು ಹಾಕ್ಬೇಕು, ಬ್ರಾಹ್ಮಣವಾದವನ್ನ ನಾಶ ಮಾಡಬೇಕು ಅಂತೇಳಿ ಕೇವಲ 500 ಜನ ಮಹಾ ಸೈನಿಕರು 30,000 ಜನ ಪೇಶ್ವೆಗಳನ್ನ ನಾಶ ಮಾಡಿದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಪೇಶ್ವೆಗಳ ರೂಪದಲ್ಲಿ ಅಮಿತ್ ಶಾ ಮತ್ತು ಮೋದಿ ಇವತ್ತು ನಮ್ಮಂತೆ ಬಂದು ನಿಂತಿರತಕ್ಕಂಥದ್ದು ಇದು ನೋಡಿ. ಇವತ್ತು ದೇಶದ ಕಾರ್ಖಾನೆಗಳನ್ನ ಇವತ್ತು ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ, ಭೂಮಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ, ಮೀಸಲಾತಿಯನ್ನ ನಾಶ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿ, ಇವತ್ತು ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಗಳು ಏನು ಅಂತ ಹೇಳಿ, ನಾವೇನಾದ್ರೂ ಇವತ್ತು ಎಚ್ಚರ ತಪ್ಪಿದ್ರೆ ಈ ದೇಶದಲ್ಲಿ ಶೋಷಿತ ಸಮುದಾಯಗಳನ್ನ, ಈ ದೇಶದ ಹಿಂದುಳಿದ ಜಾತಿಗಳನ್ನ, ಈ ದೇಶದಲ್ಲಿ ಕಾರ್ಮಿಕ ಅಲ್ಪಸಂಖ್ಯಾತರನ್ನ ನಾಶ ಮಾಡ್ತಕ್ಕಂತ ರಾಜ್ಯ ಸಂಘಟನಾ ಸಂಚಾಲಕ ರಾಜು ಎಂ ತಳವಾರ್ ಮಾತನಾಡಿ, ಅಂಬೇಡ್ಕರ್ ಅವರು ಕಂಡ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮವಾದ್ ಎಲ್ಲಾ ಜಿಲ್ಲೆ ತಾಲೂಕಿನಲ್ಲಿ ಹೋರಾಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ನನ್ನ ಜನ ಅಧಿಕಾರದ ಗದ್ದುಗೆ ಹಿಡಿಯುವ ಕನಸು ಕಂಡಿದ್ದ ಅಂಬೇಡ್ಕರ್ ಅವರ ಕನಸು ಸಾಕಾರಗೊಳಿಸಲು ಭೀಮವಾದ್ ನಿರಂತರ ಹೋರಾಟ ಮಾಡಲಿದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ವಿಚಾರವಾದಿ ಕೆಡಿ ಮಂತ್ರೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡ ಮಹೇಶ್ ತಮ್ಮನ್ನವರ್, ಅಶೋಕ್ ಅಂಗಡಿ, ಸುಶೀಲ್ ಶೆಟ್ಟಿ, ಮಹದೇವ್ ಗದಾಡಿ, ಶೇಖರ್ ಹಾವಂಜಿ, ಜಿ ಶಿವಕುಮಾರ್, ಎಂ ಚಂದ್ರಶೇಖರ್, ಜಿ ಸಿದ್ದರಾಜು, ಹುಸೇನಪ್ಪ ಹಂಚಿನಾಳೆ, ನಾಗೇಶ್ ಕಾಮಶೆಟ್ಟಿ, ಆದಿ ಲಕ್ಷ್ಮಿ, ನಾಗರತ್ನಮ್ಮ, ದೊಡ್ಡವ್ವ ಕಾಂಬಳೆ, ತುಕಾರಾಮ್ ರಾಯ್ಮಾನೆ, ಸಿದ್ದು ಕಾಂಬಳೆ, ಕುಶಾಲ್ ಕಾಂಬಳೆ, ಮತ್ತೇಶ್ ವಿಜಯನ್ನವರ್, ಪಿಂಟು ಬಾಹು ಕಾಂಬಳೆ, ಎಂಆರ್ ಮನ್ನೋಳಿಕರ್, ರಾಮಚಂದ್ರ ಶಿಪ್ಪೂರೆ, ಬಾಬು ಘಟ್ಟಿ, ಮಾರುತಿ ಕಾಂಬಳೆ ಹಾಗೂ ರಾಘವೇಂದ್ರ ಸನದಿ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿಗಳಿಗೆ ಚುನಾಯಿತಗೊಂಡವರಿಗೆ ಸನ್ಮಾನಿಸಲಾಯಿತು. ಶ್ರೀಕಾಂತ್ ರಾಯ್ಮಾನೆ ಸ್ವಾಗತಿಸಿದರು. ಬಿಎಲ್ ಘಂಟಿ ನಿರೂಪಿಸಿದರು. ಶಾರದಾ ಬಿಎಲ್ ವಂದಿಸಿದರು.